ಹೋರಾಟಗಾರರು ಬಂದೆ ಅವ್ರ ಅನಿಸಿಕೆ ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ ಎಲ್ಲರಿಗೆ, ಜೈ ಭೀಮ್. ನಾವು ಈ ಜಾತಿವಾದಿಗಳ ಸೇವಕರಲ್ಲ, ನಾವು ಈ ಜಾತಿವಾದಿಗಳ ಸೇವಕರಲ್ಲ, ಈ ದೇಶವನ್ನು ಕಟ್ಟಿ ಬೆಳೆಸಿದಂಥ ಮೂಲ ನಿವಾಸಿಗಳು, ಈ ಭಾರತ ದೇಶದ ವಾರಸದಾರರು ಎಂಬ ಮಾತನ್ನು ಹೇಳಿದಂಥ ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಜಗತ್ ಪಂಡಿತ, ಈ ಭಾರತ ದೇಶದ ಹಣೆಬರವನ್ನೇ ಮರುಸೃಷ್ಟಿ ಮಾಡಿದಂಥ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಗುಲಾಮನಾಗಿ ನಾಯಿಯಂತೆ 100 ವರ್ಷ ಬಾಳುವುದಕ್ಕಿಂತ, ಗುಲಾಮನಾಗಿ ನಾಯಿಯಂತೆ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ರಾಜನಂಗೆ ಒಂದೇ ದಿನ ಬಾಳು ಎಂದು ಹೇಳಿದಂಥ ಸಂತ, ಮಹಾಂತ, ಕನ್ನಡದ ಕಂದ, ಬ್ರಿಟಿಷರ ಗಂಡ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇಂದು ದಾವಣಗೆರೆಯ ಪಟ್ಟಣದಲ್ಲಿ ಶಾಹೀನ್ಬಾಗ್ ಹೋರಾಟವನ್ನು ಬೆಂಬಲಿಸಿ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ಅತಿಥಿ ಮಹೋದಯರೇ, ಹಾಗೂ ಈ ಹೋರಾಟದಲ್ಲಿ 24 ದಿನಗಳ ಕಾಲ ಸತತವಾಗಿ ನಿರಂತರವಾಗಿ ಎಲ್ಲ ಕೆಲಸಗಳನ್ನು ಬಿಟ್ಟು ಮಕ್ಕಳು ಮರಿಯನ್ನದೆ ಈ ವೇದಿಕೆಯಲ್ಲಿ ಕುಳಿತಂಥ ಎಲ್ಲ ನನ್ನ ತಾಯಂದಿರೇ ಹಾಗೂ ಸಹೋದರಿಯರೇ, ನಾನು ತಿಳ್ಕೊಂಡಿದ್ದೀನಿ 24 ದಿನಗಳ ಕಾಲಪ್ಪ ಅಂತಂದರೆ ಸೆಫಿ ಬಾಯ್ ಹೇಳ್ದಂಗೆ ಯೂನಿವರ್ಸಿಟಿನೇ ನಿಮ್ಮ ಹತ್ರ ಇದೆ ಅಂತ ನಾನು ಕೂಡ ತಿಳ್ಕೊಂಡಿದ್ದೀನಿ. 24 ದಿನಗಳ ಕಾಲ ಎಲ್ಲರೂ ಕೂಡ ಪ್ರತಿಯೊಬ್ಬರು NRC CA ಮತ್ತು NPR ಬಗ್ಗೆ ತಮಗೆಲ್ಲ ಹೇಳಿದಾರಂತ ನಾನು ಅನ್ಕೊಡ್ತೀನಿ. ಹೇಳಿದಾರಲ್ಲ, ಗೊತ್ತಾಗಿದೆ ನಿಮಗೆ NPR ಬಗ್ಗೆ ಗೊತ್ತಾಗಿದೆ? ಎಷ್ಟು ಜನರಿಗೆ ಗೊತ್ತಿದೆ? NRC ಬಗ್ಗೆ ಎಲ್ಲರಿಗೂ ಗೊತ್ತಿದೆ, CA ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆಯ್ತು, ಗೊತ್ತಿದೆ ಈಗ ಎಲ್ಲರಿಗೂ ಗೊತ್ತಿದೆ. ಈಗ 15 April ನಿಮ್ಮ ಮನೆಗೆ NPR ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಯಾವಾಗ? ಇದೇ 15 April ನಿಮ್ಮ ಮನೆಗೆ NPR ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ರಾಷ್ಟ್ರೀಯ ಜನಗಣತಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಮನೆಗೆ ರಾಷ್ಟ್ರೀಯ ಜನಗಣತಿ ಮಾಡ್ಲಿಕ್ಕೆ ಬಂದ್ರೆ ನೀವು ಅವರಿಗೆ ಪೇಪರ್ಸ್ ಕೊಡ್ತೀರಾ? ಕೊಡ್ತೀರಾ? ಕೆಲವೊಂದು ಜನ ಅಲ್ಲಿ ಎತ್ತಾ ಇಲ್ಲ ಕೈ. ಏನ್ ಹೇಳ್ತೀರಾ ಅವರಿಗೆ? ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ ಅವರಿಗೆ? ಪೇಪರ್ ಕಾಗಜ್ ನಹಿ ದಿಕ್ಕಾ ಹೆಂಗೆ ಅಂತೀರ? ಅವರಿಗೆ ಒಂದ್ ಮಾತಾಡ್ಯಾರೆ ನಾಲಾಯಕರೇ, ಈ ಭಾರತ ದೇಶದ ಮೂಲ ನಿವಾಸಿಗಳ ನಾವು, ಈ ಭಾರತ ದೇಶದ ಪ್ರಜೆಗಳ ನಾವು, ಈ ಭಾರತ ದೇಶ ಕಟ್ಟಿ ಬೆಳೆಸಿದಂತವ್ರು ನಾವು, ನಮ್ ಪೇಪರ್ ಕೊಡ್ಬೇಕು ನಿಮಗೆ ಅಂತ ಕೇಳಿ ಅವರಿಗೆ. ನೀವೇನಾದ್ರೂ ನಮ್ಮ ಪೌರತ್ವ ಕೇಳ್ಬೇಕಾಗಿತ್ತಂದ್ರೆ, ನೀವೇನಾದ್ರೂ ನಮ್ ಪೇಪರ್ಸ್ ಕೇಳ್ಬೇಕಾಗಿತ್ತಂದ್ರೆ ತಾಜ್ ಮಹಲ್ ಅನ್ನು ಕೇಳಿ ನಮ್ ಪೇಪರ್ಸ್ ಕೊಡುತ್ತೆ ಅಂತೇಳಿ, ಲಾಲ್ ಕಿಲಾ ಕೇಳಿ ನನ್ ಪೇಪರ್ಸ್ ಕೊಡುತ್ತೆ ಅಂತ ಹೇಳಿ, ಕುತುಬ್ ಮಿನಾರ್ ಕೇಳಿ ನನ್ ಪೇಪರ್ಸ್ ಕೊಡುತ್ತಂತ ಹೇಳಿ, ಗೋಲ್ ಗುಂಬಜ್ ಕೇಳಿ ನನ್ ಪೇಪರ್ಸ್ ಕೊಡುತ್ತಂತ ಹೇಳಿ ಅವರಿಗೆ. ಯಾವತ್ತೂ ಕೂಡ ಈ ಭಾರತ ದೇಶದ ಪ್ರಜೆಗಳು ನಾವು, ಈ ಭಾರತ ದೇಶವನ್ನು ಕಟ್ಟಿ ಬೆಳೆಸಿದಂತವ್ರು ನಾವು, ಈ ಭಾರತ ದೇಶದ ಮೂಲ ನಿವಾಸಿಗಳು ನಾವು, ನಮ್ಮನ್ನು ಪೌರತ್ವ ಕೇಳಿಕೆ ಹೊರಟಿದ್ದಾರೆ ನೋಡಿ. ಈಗ ಹೆಂಗಾಗಿ ಬಿಟ್ಟಿದೆ ಅಂದ್ರೆ, ಹೊರಗಿನ ದೇವ್ ಬಂದು ಮನೆಯನ್ನ ದೇವ್ ಓಡಿಸ್ದಂಗ್ರಿ ಇದು. ಹೆಂಗ? ಹೊರಗಿನ ದೇವ್ ಬಂದು ಮನೆಯನ್ನ ದೇವ್ ಓಡಿಸ್ದಂಗ. ಮತ್ತೆ ಏಷ್ಯಾದಿಂದ ದನ ಕೈಕೊಂಡು ಬಂದಂತ ಆರ್ಯರು ಇವತ್ತು ಭಾರತ ದೇಶದ ನಾಗರಿಕರನ್ನೇ, ಮೂಲ ನಿವಾಸಿಗಳನ್ನೇ ಪೌರತ್ವ ಕೇಳ್ತಾ ಇದ್ದಾರೆ ನಾಲಾಯಕರವರು. ಅವ್ರು ಈ ದೇಶದವರಲ್ಲ, ಈ ಭಾರತ ದೇಶದವ್ರ ನಾವು, ಈ ಭಾರತ ದೇಶ ಕಟ್ಟದವ್ರು ನಾವು, ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ನಮ್ಮ ಪ್ರಾಣವನ್ನೇ ಪಣ ಇಟ್ಟಿದ್ದೀವಿ, ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ನಮ್ಮ ರಕ್ತವನ್ನು ಹರಿಸಿದ್ದೀವಿ ಅಂತವರಿಗೆ ಇವತ್ತು ಪೌರತ್ವ ಕೇಳಿಕೆ ಹೊರಟಿದ್ದಾರೆ. ಅಂತವರಿಗೆ ನಮಗೆ ಇವತ್ತು ನೀವು ಈ ದೇಶದವರ ಅಂತ ಸಾಬೀತು ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕಾಗಿ ಯಾವತ್ತೂ ಕೂಡ ನಾವು ಈ ಭಾರತ ದೇಶದವರಂತ ನಾವು ಯಾರಿಗೂ ಕೂಡ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ನಾವು ಇದೇ ಭಾರತೀಯರು.
ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಇವತ್ತ ದೇಶದಲ್ಲಿ ಮೂಲ ನಿವಾಸಿಗಳು ಏನಾದ್ರೂ ನಾವು ತೀರ್ಕೊಂಡ್ರೆ ಏನಾದ್ರೂ ನಾವು ಸತ್ರೆ ನಮ್ಗೇನ್ ಮಾಡ್ತಾರೆ ಏನ್ ಮಾಡ್ತಾರೆ ನಮಗೆ ಇಲ್ಲೇ ಮಯತ್ ಮಾಡ್ತಾರೆ ಮಣ್ಣಲ್ಲಿ ಊತ್ ಬಿಡ್ತಾರೆ ನಮಗಿಲ್ಲಿ. ಆದ್ರೆ ಇವತ್ತು ಪೌರತ್ವ ಏನ್ ಕೇಳ್ತಾ ಇದಾರಲ್ಲ ಅವತ್ತು ನಾಗರಿಕತ್ವ ಏನ್ ಇವತ್ತು ಕೇಳ್ತಾ ಇದಾರಲ್ಲ ಅವರು ಅವ್ರೇನಾದ್ರೂ ಸತ್ ಬಿಟ್ರೆ ಅವ್ರಿಗೆ ಏನ್ ಮಾಡ್ಬಿಡ್ತಾರೆ ಸುಟ್ಟು ಬಿಡ್ತಾರೆ ಏನ್ ಮಾಡ್ತಾರೆ ಸುಟ್ಟು ಬಿಡ್ತಾರೆ ಸುಟ್ಟು ಏನ್ ಮಾಡ್ತಾರೆ ಅವರಿಗೆ ಗಂಗಾ ನದಿಯಲ್ಲೋ ಯಮುನಾ ನದಿಯಲ್ಲೋ ಬಿಟ್ಟು ಬಿಡ್ತಾರೆ ಬೂದಿಯನ್ನು ಅದು ಸೀದಾ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೋಗಿಬಿಡತ್ತೆ. ಅಂದ್ರೆ ಈ ದೇಶದವ್ರು ಯಾರು ಈ ದೇಶದವ್ರು ಯಾರು ನಾವು ನಾವು ನಿಜವಾದ ಭಾರತೀಯರು. ನಾವು ಯಾರಿಗೆ ಕೂಡ ಪೌರತ್ವ ಕೊಡಬೇಕಾಗಿಲ್ಲ. ಇವತ್ತು ಅಂತ ಒಂದು ಕಾಲ ತಂದಿಟ್ಟಿದ್ದಾರೆ ಇವರು. ಇವತ್ತು ಸಂವಿಧಾನವನ್ನೇ ಇವತ್ತು ಬದಲಾವಣೆ ಮಾಡಿ ಇವತ್ತು ನಮಗೆ ಪೌರತ್ವ ಕೇಳಿಕೊಟ್ಟಿದ್ದಾರೆ. ಏಪ್ರಿಲ್ ಏನು ಇವತ್ತು ಏಪ್ರಿಲ್ 14 ಇದೆಯಲ್ಲ ಇದು ಸಾರಿ ಏಪ್ರಿಲ್ 15 ಇದೆಯಲ್ಲ ನಿಮ್ಮ ಮನೆ ಮನೆಗೆ ಇವತ್ತು NPR ಮಾಡ್ಲಿಕ್ಕೆ ಶಾಲಾ ಶಿಕ್ಷಕರು ಬರ್ತಾರೆ. ನಿಮ್ಮ ಮನೆ ಮನೆಗೆ ಬಂದಾಗ ಅವರಿಗೆ ಪ್ರತಿಯೊಬ್ಬರಿಗೆ ನೀವು ಇಲ್ಲದೆ ಇದ್ರು ಕೂಡ ಮನೆಯಲ್ಲಿ ಎಲ್ಲರಿಗೂ ಕೂಡ ಹೇಳಬೇಕು. ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಬೇಕು, ನಿಮ್ಮ ಬಾಂಧವರಿಗೆ ಹೇಳಬೇಕು, ನಿಮ್ಮ ರಿಲೇಟಿವ್ ಯಾರಿದ್ದಾರೆ ಬೇರೆ ಹಳ್ಳಿಗಳಲ್ಲಿ ಅವರಿಗೆ ಹೇಳಬೇಕು. ಯಾರು ಕೂಡ ಮನೆಗೆ ಬಂದ್ರೆ ನೀವು ಯಾವುದೇ ಕೂಡ ಪೇಪರ್ಸ್ ಕೊಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಬೇಕು. ಅವ್ರು ಹೇಳ್ತಾರೆ ನಿಮಗೆ ಇನ್ನೂ ಮುಂದುವರೆದು ಹೇಳ್ತಾರೆ ನೀವು ಏನಾದ್ರೂ NPR ದಲ್ಲಿ ಪೇಪರ್ಸ್ ಕೊಡದೆ ಇದ್ರೆ 1,000 ರೂಪಾಯಿ ನಿಮಗೆ ದಂಡ ಹಾಕ್ತೀವಿ ಅಂತ ಹೇಳ್ತಾರೆ. 1,000 ರೂಪಾಯಿ ಅವ್ರಿಗೆ ಹೇಳ್ರಿ 1,000 ರೂಪಾಯಿ ದಂಡ ಅಲ್ಲ. ಎಂದೂ ಕೂಡ ಮಹಿಳೆಯರು ರೋಡಿಗಿಳಿದಂತ ನನ್ನ ತಾಯಂದಿರು ಇವತ್ತು ಶಾಹೀನ್ ಬಾಗ್ ದಲ್ಲಿ ಭಾಗಿಯಾಗಿದ್ದಾರೆ. 1,000 ರೂಪಾಯಿ ಎಲ್ಲ ಗುಂಡ ಹಾಕಿದ್ರು ಕೂಡ ಪೇಪರ್ಸ್ ಕೊಡಂಗಿಲ್ಲ ಅಂತ ಹೇಳ್ರಿ ಅವರಿಗೆ. ನಮ್ಮ ಎದೆಗೆ ಗುಂಡ ಹಾಕಿದ್ರು ಕೂಡ ಅಲ್ಲ ನಾವು ಪೇಪರ್ಸ್ ಅಂತ. ಇವತ್ತು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಬಂದಿದ್ದೀವಿ ನಾವು. ಇವತ್ತು ನಾವು ಯಾವಾಗ NPR ಶುರು ಆಯ್ತು, ಯಾವಾಗ NRC ಚಾಲು ಆಯ್ತು, ಯಾವಾಗ CAA ಚಾಲು ಆಯ್ತು, ಅಂದಿನಿಂದ ಇಂದಿನವರೆಗೂ ಕೂಡ ಇವತ್ತು ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಜನರಿಗೆ ಇದೇ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿ ದಿನನಿತ್ಯ. ನೀವು ಕೂಡ ಇದು ಕೇವಲ ನಂದನಿಂದ ಕೆಲಸ ಅಷ್ಟೇ ಅಲ್ಲ, ಇದು ಎಲ್ಲರದು ಪ್ರತಿಯೊಬ್ಬರ ಕೆಲಸ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ಹೇಳುವಂತ ಕೆಲಸ, ಪ್ರತಿಯೊಬ್ಬರಿಗೆ ತಿಳಿಸಿ ಹೇಳುವಂತ ಕೆಲಸ ಇದೆ. ಯಾಕಂದ್ರೆ ಇದು ಕೇವಲ ನಂದು, ಇವತ್ತು ಅಜ್ಗರ್ ಸಾಹೇಬ್ರದ್ದು, ಇವತ್ತು ಸೆಫಿಯುಲ್ಲ, ಇವತ್ತು ನಮ್ದು ಸಾಜಿದವ್ರದ್ದಲ್ಲ, ಇದು ಪ್ರತಿಯೊಬ್ಬರ ಕೆಲಸ ಇದೆ. ಯಾಕೆಂದ್ರೆ NPR NRC CAA ಬಂದ್ರೆ ಕೇವಲ ಇಷ್ಟು ಜನರಿಗೆ ಮಾತ್ರ ಬರಲ್ಲ, ಮನೆಯಲ್ಲಿ ಬಿರಿಯಾನಿ ತಿಂದೇನು ಮಲ್ಕೊಂಡಿರಲ್ಲ ಅವರಿಗೆ ಬರುತ್ತೆ, ನಮಗೂ ಕೂಡ ಬರುತ್ತೆ. ಅವರಿಗೆ NPR ಬರೋಕ್ಕಿಂತ ಮುಂಚೆ ಹೊರಗೆ ಬರ್ರಿ ಬತ್ತಪ್ಪ ಅಂತಂದ್ರೆ ನೀವೇ ಬರ್ಬೇಕಾಗ್ತದೆ ಅಂತ ಇವತ್ತೇ ಬಂದ್ಬಿಡು ಅಂತ ಹೇಳ್ರಿ ಅವ್ರಿಗೆಲ್ಲರಿಗೆ ಹೇಳ್ರಿ. ಇವತ್ತೇನು ನೀವು ಮನೆಯಲ್ಲಿ ಬಿರಿಯಾನಿ ತಿಂದ ಆರಾಮ್ ಮಲ್ಕೊಂಡಿದ್ದೀರಲ್ಲ, NPR ನಲ್ಲಿ ನೀವು ರಿಜೆಕ್ಟ್ ಆಗೋಕ್ಕಿಂತ ಮುಂಚೆನೆ ನಮ್ ಜೊತೆ ಬರ್ರಿ, ನೀವು ಇಜ್ಜತ್ ನಿಂದಿರ್ತೀರಿ, ನಮ್ ಜೊತೆ ಇರ್ತೀರಿ. ಆದ್ರೆ ರಿಜೆಕ್ಟ್ ಆದ ನಂತರ ಬಂದ್ರೆ ನಿಮಗೆ ಮರ್ಯಾದೆ ಇರಂಗಿಲ್ಲ, ಹೀಗೆ ಬರ್ರಿ ನಮ್ಮ ಹೋರಾಟದಾಗತ್ತೆ, ನೀವು ದಾವತ್ ಕೊಡ್ರಿ ಅವರಿಗೆ. ಇನ್ನೂ ಬಹಳ ಜನರಿಗೆ ಗೊತ್ತಿಲ್ಲ, ಓಕೆ ಹೋತೆ ಚೋಡೋಜಿ, ಓಕೆ ಹೋತೆ ಕ್ಯಾ ಓನೇ ವಲ್ಲ ಹೇ ಕ್ಯಾ ಸಬ್ ದೇಖ್ ರೇ ಹಮೆ ಕಾನೂನ್ ಹಮೆ ದೇ ಮಾಲೂಮ್ ನೀ ಕ್ಯಾ ಹಾ ಕ್ಯಾ ಮಾಲೂಮ್ ಹೈ ಕಾನೂನ್ ಕೆ ಬಾರೇ ಮೇ ಕ್ಯಾ ಮಾಲೂಮ್ ಹೈ ಯೇ ಹೋನೇ ವಲ್ಲ ಛೆ ಔರ್ ಹೋತೆ ಛೆ. ಇದು ಹೆಂಗ ಆಗ್ತೈತೆ ಅಂದ್ರೆ ಇವತ್ತು ಅವರು BJP ಅವರು ಸಂಘ ಪರಿವಾರದವರು ಇವತ್ತು ಏನ್ ಮಾಡಿಬಿಟ್ಟಿದಾರಪ್ಪ ಅಂತಂದ್ರೆ ಈ ಮೂಲ ನಿವಾಸಿಗಳ ಹಕ್ಕನ್ನು ಕಿತ್ಕೋಬೇಕು, ಈ ಭಾರತೀಯರ ಹಕ್ಕುಗಳನ್ನ ಕಿತ್ಕೋಬೇಕು, ಇವರಿಗೆ ಗುಲಾಮರನ್ನಾಗಿ ಮಾಡಬೇಕು, ಈ ಭಾರತ ದೇಶದಲ್ಲಿ ಇವರಿಗೆ ಮತ್ತೆ ತುಳಿಬೇಕಂತೇಳಿ ಅವ್ರು ಇವತ್ತು ಕಾನೂನು ತಂದಿದ್ದಾರೆ. ಆ ಕಾನೂನನ್ನು ಇವತ್ತು 3 ತಿಂಗಳಾದ್ರೂ ಕೂಡ ವಾಪಸ್ ತಗೋತಾ ಇದ್ದಾರೆ ಅಂದ್ರೆ ವಾಪಸ್ ತಗೋತಾ ಇಲ್ಲ. ಯಾಕೆ ತಗೋತಾ ಇಲ್ಲ ನೋಡಿ, ಇಷ್ಟೇ ಅರ್ಥ ಮಾಡ್ಕೋಬೇಕು. ಆಗಲ್ಲ ಅನ್ನೋರಿಗೆ ನಾನೊಂದು ಹೇಳ್ತೀನಿ, ಕಿವಿ ಮಾತು ಹೇಳ್ತೀನಿ. ಆಗಲ್ಲ ಅನ್ನೋರಿಗೆ ಈ ಕಾನೂನಿಂದ ಏನು ಆಗಲ್ಲ ಅನ್ನೋರಿಗೆ ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ. ಆ ಕಾನೂನನ್ನು ಹಿಂದೆ ತಕ್ಕೊಂಡ್ರು ಕೂಡ BJP ಸೋಲತ್ತೆ, ಕಾನೂನಲ್ಲಿ ಸುಮ್ಮನಿದ್ರೂ ಕೂಡ BJP ಸೋಲತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಹೆಂಗೆ ಕಾನೂನನ್ನು ಹಿಂದೆ ತಕ್ಕೊಂಡ್ರು ಕೂಡ BJP ಸೋಲತ್ತೆ, ಕಾನೂನು ಇಷ್ಟೇ ಬಿಟ್ಟರು ಕೂಡ BJP ಸೋಲತ್ತೆ. BJP ಸೋತ್ರೆ ನಾವು ಅಧಿಕಾರಕ್ಕೆ ಬರೋಂಗಿಲ್ಲ ಅನ್ನೋ ಮಾತನ್ನು ಅವ್ರಿಗೆ ಗೊತ್ತಿದೆ. ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಯಾರು? BJP ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಂಡಿದ್ದ BJP ಅವರು
ಅವ್ರ ಅಧಿಕಾರ ಕಳ್ಕೊತಾರ, ಕಳ್ಕೊತಾರೇನ್ರಿ, ಕಳ್ಕೊತಾರ ಅಧಿಕಾರ, ಅಧಿಕಾರ ಕಳ್ಕೊತಾರೇನ್ರಿ, ಅವರು ಕಳ್ಕೊಳ್ಳಂಗಿಲ್ಲ. ಗೊತ್ತಾಗಿದೆ, ಇವತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ಮುಸ್ಲಿಮರು ಎಲ್ಲರೂ ಒಂದಾಗಿ ಇವತ್ತು ಒಂದ್ ಸೈಡ್ ಆಗಿ ವೋಟ್ ಬ್ಯಾಂಕ್ ಆಗಿ ನಮ್ಮನ್ನು ಸೋಲಿಸ್ತಾರೆ ಅಂತ ಅವ್ರಿಗೆ ಗೊತ್ತಾಗಿಬಿಟ್ಟಿದೆ. ಅದಕ್ಕಾಗಿ ಅವ್ರೇನ್ ಮಾಡ್ತಾರೆ, ಕಾನೂನನ್ನು ಹಿಂತಕ್ಕೊಳ್ಳಲ್ಲ ಕಾನೂನಿಂದು. ನಾವಿವತ್ತು ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡಲೇಬೇಕಾಗಿದೆ. ಆ ಕಾನೂನನ್ನು ತಕ್ಕೊಳ್ಳದೆ ಇದ್ರು ಕೂಡ ಇವತ್ತು ನಾವು ನಿರಂತರ ಹೋರಾಟ ಮಾಡಬೇಕಾಗಿದೆ. ಏಕೆಂದ್ರೆ ಇವತ್ತು ಅವರು ಕಾನೂನು ತಕ್ಕೊಂಡ್ರೆ ಸೋಲ್ತಾರ ಅಂತ ಗೊತ್ತಾಗಿ ಇವತ್ತು ಎನ್ ಪಿ ಆರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಎನ್ ಪಿ ಆರ್ ದಲ್ಲಿ ನೀವೇನಾದರೂ ಡೌಟ್ಫುಲ್ ನಲ್ಲಿ ಬಂದ್ರೆ, ಎನ್ ಪಿ ಆರ್ ದಲ್ಲಿ ನೀವೇನಾದರೂ ಡೌಟ್ಫುಲ್ ಬಂದ್ರೆ ನಿಮಗೆ ವೋಟ್ ಲಿಸ್ಟ್ ನಲ್ಲಿ ಏನ್ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿಬಿಡ್ತಾರೆ, ಡಿ ವೋಟರ್ಸ್ ಮಾಡಿಬಿಡ್ತಾರೆ. ಏನ್ ಮಾಡ್ತಾರೆ, ಡಿ ವೋಟರ್ಸ್ ಮಾಡಿಬಿಡ್ತಾರೆ. ಡಿ ವೋಟರ್ಸ್ ಅಂದ್ರೆ ವೋಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರುಗಳನ್ನು ತೆಗೆದು ಹಾಕಿಬಿಡ್ತಾರೆ, ಡಿಲೀಟ್ ಮಾಡಿಬಿಡ್ತಾರೆ. ಒಂದು 70,000 80,000 ಮುಸ್ಲಿಂ ವೋಟ್ ಗಳಿವೆ, ಆ 80,000 ಮುಸ್ಲಿಂ ವೋಟ್ ಗಳಲ್ಲಿ ಒಂದು 20,000 ಡಿ ವೋಟರ್ಸ್ ಆದ್ರೆ ನೀವು ಒಬ್ಬರನ್ನ ಗೆಲ್ಲಿಸಬಹುದಾ? ಗೆಲ್ಸಕ್ ಆಗಲ್ಲ. ಒಂದ್ ಎಂ ಪಿನು ಗೆಲ್ಸಕ್ ಆಗಲ್ಲ, ಎಂ ಎಲ್ ಎನು ಗೆಲ್ಸಕ್ ಆಗಲ್ಲ. ಕಾನೂನನ್ನು ತಿದ್ದುಪಡಿ ಮಾಡಬೇಕಾಗಿತ್ತಂದ್ರೆ ಹೋರಾಟ ಮಾಡೋದ್ರಿಂದ ತಿದ್ದುಪಡಿ ಆಗೋದಿಲ್ಲ. ಅಲ್ಲಿ ನಾವು ಕಾನೂನನ್ನು ತಿದ್ದುಪಡಿ ಮಾಡುವಲ್ಲಿ ನಾವು ಎಂ ಪಿ ಎಂ ಎಲ್ ಎಗಳಿರ್ಬೇಕು. ನಾವು ಇದೀವ, ಅಲ್ಲಿ ಇದೀವ ಇಲ್ಲ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಇವತ್ತು ಅಲ್ಲಿ ಹೋಗಿ ಮೇಲೆ ಕೂತು ಪಾರ್ಲಿಮೆಂಟ್ ನಲ್ಲಿ ಕೂತು ಇವತ್ತೇನ್ ಮಾಡಿದ್ದಾರೆ, ಕಾನೂನನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಅಂತ ಪರಿಸ್ಥಿತಿಯಲ್ಲಿ ಎನ್ ಪಿ ಆರ್ ದಲ್ಲಿ ನಮ್ಗೆ ಏನಾದ್ರೂ ಡೌಟ್ ಫುಲ್ ಮಾಡಿದ್ರೆ ನಾವು ವೋಟ್ ಲಿಸ್ಟ್ ಇಂದ ಕರೆ ನಾವು ಹಿಂದೆ ಬಂದ್ಬಿಟ್ಟೆವಪ್ಪ ಅಂತಂದ್ರೆ ನೀವ್ ಯಾರಿಗೆ ವೋಟ್ ಹಾಕವ್ರಿ? ಅವಾಗ ಏನು ಮಾಡಕ್ಕಾಗಲ್ಲ, ಆವಾಗ ವೋಟ್ ಹಾಕಕ್ ಆಗಂಗಿಲ್ಲ. ತದನಂತರ ನಿಮ್ಮನ್ನ ಏನ್ ಮಾಡ್ತಾರೆ, ಎನ್ ಪಿ ಆರ್ ನಲ್ಲಿ 30 ದಿನದಿಂದ 90 ದಿನ ಟೈಮ್ ಕೊಡ್ತಾರೆ, 3 ತಿಂಗಳವರೆಗೆ ಟೈಮ್ ಕೊಡ್ತಾರೆ. 3 ತಿಂಗಳವರೆಗೂ ಕೂಡ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ನೀವು ಅವರಿಗೆ ನೀವು ಸಬ್ಮಿಟ್ ಮಾಡದೆ ಇದ್ರೆ, ಅವರಿಗೆ ಸಲ್ಲಿಸದೆ ಇದ್ರೆ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮನ್ನ ಮತ್ತೆ ರಿಜೆಕ್ಟ್ ಮಾಡಿಬಿಡ್ತಾರೆ ಎನ್ ಪಿ ಆರ್ ಗೆ, ಮತ್ತೆ ಎನ್ ಆರ್ ಸಿ ಕಳಿಸ್ಬಿಡ್ತಾರೆ. ಎನ್ ಆರ್ ಸಿ ಕಳಿಸದಂದ್ರೆ ಎನ್ ಆರ್ ಸಿ ಅಲ್ಲಿ ನಿಮ್ಮನ್ನ ಏನ್ ಮಾಡಿಬಿಡ್ತಾರೆ, ರಿಜೆಕ್ಟ್ ಮಾಡಿಬಿಡ್ತಾರೆ. ರಿಜೆಕ್ಟ್ ಮಾಡಿದ್ರೆ ಏನ್ ಕೋರ್ಟ್ ಜನರಿಗೆ ನೀವು ಡಿಟೆಕ್ಷನ್ ಕ್ಯಾಂಪಿಗೆ ಹಾಕಲ್ರಿ, ಅದೇನು ಎದಿಬೇಡ್ರಿ, ಎದಿಒಟಿ ಬೇಡ್ರಿ. ಇವ್ರಿಗೆ ಒಂದು ನಾವು 30 ಕೋಟಿ, 130 ಕೋಟಿ ಜನರಲ್ಲಿ 30 ಕೋಟಿ ಮುಸ್ಲಿಮ್ರು ಇದ್ದೀವಿ. 30 ಕೋಟಿ ಮುಸ್ಲಿಮ್ರಲ್ಲಿ ನಾವೇನಾದ್ರೂ 20 ಕೋಟಿನೂ ಕೂಡ ರಿಜೆಕ್ಟ್ ಆದ್ರೆ ನಮ್ಗೇನು ಡಿಟೆಕ್ಷನ್ ಕ್ಯಾಂಪಿಗೆ ಹಾಕಲ್ಲ, ಆದರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತ ಮಾಡ್ತಾರೆ. ನಮ್ಮ ಓಟುಗಳನ್ನು ಕಿತ್ಕೋತಾರೆ, ನಮ್ಮ ಸರ್ಕಾರಿ ಸೌಲಭ್ಯಗಳನ್ನು ಕಿತ್ಕೋತಾರೆ. ನಮ್ಮ ಆಸ್ತಿ ನಮ್ಮ ಆಸ್ತಿ ಮೇಲೆ ನಮ್ಮ ಹಕ್ಕಿರೋದಿಲ್ಲ, ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂತ ದುಡ್ಡು ನಮ್ದಿರೋಂಗಿಲ್ಲ. ಆ ರೀತಿ ನಮ್ಮನ್ನ ಏನ್ ಮಾಡಿಬಿಡ್ತಾರಪ್ಪ ಅಂತಂದ್ರೆ ನಮ್ಮನ್ನ ಅವಕಾಶ ವಂಚಿತರನ್ನಾಗಿ ಮಾಡಿಬಿಡ್ತಾರೆ, ನಮ್ಮ ಮೂಲಭೂತ ವಂಚಿತರನ್ನಾಗಿ ಮಾಡಿಬಿಡ್ತಾರೆ. ಡಿಟೆಕ್ಷನ್ ಕ್ಯಾಂಪು ಇದು ಕೇವಲ ಅರ್ಬಿ ಹಾವಷ್ಟೇ, ಆದ್ರೆ ಅವ್ರ ಉದ್ದೇಶನ ಇದೆ. ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ನಿಮ್ಮನ್ನೆಲ್ಲನೂ ಕೂಡ ಮೂಲಭೂತ ಹಕ್ಕುಗಳಿಂದ ದೂರಿಟ್ಬಿಡ್ಬೇಕು. ನೀವು ಯಾವತ್ತು ಗುಲಾಮರ ತರ ದುಡಿಬೇಕು, ಯಾಕೆಂದ್ರೆ ಮೊದಲು ಕೂಡ ನಮ್ಗೆ ಏನು ಮೂಲಭೂತ ಹಕ್ಕುಗಳು ಇರಲಿಲ್ಲ, ಮೊದಲು ಕೂಡ ನಮ್ಗೆ ಏನು ಕೂಡ ಗವರ್ಮೆಂಟ್ ಸವಲತ್ತುಗಳು ಇರಲಿಲ್ಲ. ಯಾಕೆಂದ್ರೆ ಇವತ್ತು ಕೂಡ ನನ್ನ ತಾಯಂದಿರನ್ನು ನೋಡಿದೆ ನಾನು, ಇಲ್ಲಿ ಬಿಡಿ ಕಟ್ಟುದನ್ನು ನೋಡಿದೆ. ನನ್ನ ತಾಯಂದಿರು ಇವತ್ತು ಕೂಡ ಇಲ್ಲಿ ಬಿಡಿ ಕಟ್ತಾ ಇದ್ರು. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಇಷ್ಟೇ ವಿಚಾರ ಮಾಡಿ, ಇವತ್ತೇ ನಾವು ಬೀದಿಯಲ್ಲಿ ಬಿಡಿ ಕಟ್ತಾ ಇದ್ದೀವಿ. ಒಂದ್ ವೇಳೆ ಏನಾದ್ರೂ ನಾವು ಎನ್ ಆರ್ ಸಿ ಎನ್ ಪಿ ಆರ್ ದಲ್ಲಿ ರಿಜೆಕ್ಟ್ ಆದ್ರೆ ಅವಾಗ ನಮ್ಮ ಪರಿಸ್ಥಿತಿ ಹಾಂಗಿರತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಬಹಳ ಗಂಭೀರವಾದಂತ ಯೋಚನೆ ಇದು, ಬಹಳ ಡೇಂಜರಸ್ ಕಾನೂನು ಇದು. ಈ ನಮ್ಮ ಜನರಿಗೆ ಇವತ್ತು ತಿಳಿಸಿ ಹೇಳಬೇಕಾಗಿದೆ, ಇವತ್ತು ಮನೆಯಲ್ಲಿ ಮಲ್ಕೊಳ್ಳುವಂತ ಸಮಯ ಅಲ್ಲ, ಮನೆಯಲ್ಲಿ ಕೂಡುವಂತ ಸಮಯ ಅಲ್ಲ, ಎಲ್ಲರೂ ಕೂಡ ಇವತ್ತು ಬೀದಿಗೆ ಬರುವಂತ ಸಮಯ ಇದೆ. ಇದು ಅದಕ್ಕೆ ಹೇಳ್ತಾ ಇದ್ದೆ ನಾನು, ಇದು ಶಾಹೀನ್ ಬಾಗ್ ಅಲ್ಲ, ಇದು ಶಹೀದ್ ಬಾಗ್ ಆದ್ರೂ ಕೂಡ ನಾವು ಇಲ್ಲಿರ್ಬೇಕಾಗತ್ತೆ. ಶಾಹೀನ್ ಬಾಗ್ ಅಷ್ಟೇ ಅಲ್ಲ, ಇದು ಶಹೀದ್ ಬಾಗ್ ಆದ್ರೂ ಕೂಡ ನಾವು ಇಲ್ಲಿರ್ಬೇಕಾಗತ್ತೆ. ಎಲ್ಲರಿಗೂ ಕೇಳಿದ್ರು ಕೂಡ ಓ ನಾದು ಆಗತ್ತೇನು, ಆಗತ್ತೇನು ಅಂದ್ರೆ ಆಗಂಗಿಲ್ಲ ಅನ್ನೋದು ನಿಮ್ಮಲ್ಲಿ ಏನ್ ಪ್ರೂಫ್ ಇದೆ ಅದನ್ನ ತೋರಿಸಿ ಅಂತೇಳಿ ನೀವು. ಅವ್ರು ನಿಮಗೆ ಕೇಳ್ತಾರೆ, ಓಕೆ ಹೋತೆ ಕ್ಯಾ, ಅರೆ ಅಚೀವ್ ಆತೆ ನೈ ಹೋತಾ, ಅರೆ ಕೈಸಾ ನೀ ಹೋತಾ, ಒಬಿ ಬತಾ, ಕುಚ್ಬಿ ನೀ ಹೋತಾ, ಅರೆ ಕುಚ್ಬಿ ಕೈಸಾ ನೀ ಹೋತಾ, ಒಬಿ ಬತಾ, ಈ ಪ್ರಶ್ನೆ ನೀವು ಮಾಡಬೇಕಾಗಿದೆ. ಇದು ಕೇವಲ ಮುಸ್ಲಿಮರಿಗಷ್ಟೇ ಅಲ್ಲ, ಈ ಭಾರತ ದೇಶದ 130 ಕೋಟಿ ಜನರಿಗೆ ಕೂಡ ಎನ್ ಪಿ ಆರ್ ಇದು ಎನ್ ಆರ್ ಸಿ ಲಾಗು ಆಗತ್ತೆ. ಎಷ್ಟು? 130 ಕೋಟಿ
ಕೊಟ್ಟು ಒಬಿಸಿಗಳು ಇವರೆಲ್ಲರೂ ಕೂಡ ರಿಜೆಕ್ಟ್ ಆದ್ರೆ ಮುಸ್ಲಿಮರಿಗೆ ಹೊರಗಿಟ್ಬಿಡ್ತಾರೆ 30 ಕೋಟಿ ಮುಸ್ಲಿಮರಿಗೆ. ಯಾಕಂದ್ರೆ ಇವರಿಗೆ ಸಿಎಎದಲ್ಲಿ ಒಂದೇ ಒಂದು ಕಾರಣಕ್ಕಾಗಿ 30 ಕೋಟಿ ಮುಸ್ಲಿಮರಿಗೆ ಹೊರಗಿಡ್ತಾರೆ, 40 ಕೋಟಿ ದಲಿತರಿಗೆ, 20 ಕೋಟಿ ಒಬಿಸಿಗಳಿಗೆ ಎನ್ಆರ್ಸಿಯಲ್ಲಿ ರಿಜೆಕ್ಟ್ ಆದ್ರೂ ಕೂಡ ಅಲ್ಲಿ ಏನ್ ಮಾಡಿಬಿಡ್ತಾರೆ, ಸಿಎದಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಅವ್ರಿಗೆ ಸಿಎದಲ್ಲಿ ಅವಕಾಶ ಮಾಡಿಕೊಡ್ತಾರೆ, ಆದ್ರೆ ಗೊತ್ತಿಲ್ಲ ಅವ್ರಿಗೆ ಒಳಗೆ ಹೆಂಗ ದೊಡ್ಡದೊಂದು ಹೆಬ್ಬಾವು ಕೂತಿದೆ ಅಂತ. ಸಿಎ ಅನ್ನೋದು ದೊಡ್ಡ ಹೆಬ್ಬಾವು, ಈ ಒಬಿಸಿಗಳಿಗೆ ಎಸ್ಸಿಗಳಿಗೆ ಗೊತ್ತಿಲ್ಲ ಅದು ಹೆಬ್ಬಾವ್ನಲ್ಲಿ ಏನಿದೆ ಅಂತೇಳಿ. ಏನಾದ್ರೂ ಇವರು ಎನ್ಆರ್ಸಿಯಲ್ಲಿ ದಲಿತರು ರಿಜೆಕ್ಟ್ ಆಗಿಬಿಟ್ರಪ್ಪ ಅಂತಂದ್ರೆ, 40 ಕೋಟಿ ದಲಿತರು ರಿಜೆಕ್ಟ್ ಆದ್ರೆ ಸಿಎಎದಲ್ಲಿ ಸೆಲೆಕ್ಟ್ ಆದ್ರೆ ಅವ್ರದಲ್ಲಿ ರಿಸರ್ವೇಶನ್ ಹೋಗುತ್ತೆ, ಮೀಸಲಾತಿ ಹೋಗುತ್ತೆ. ಇವತ್ತು ದಲಿತ ಬಾಂಧವರು ತಿಳ್ಕೋಬೇಕು, ಮಿನಿಮಮ್ 30-40 ಕೋಟಿ ದಲಿತರ ಮೀಸಲಾತಿ ಹೋಗುತ್ತೆ. ಇದೇನ್ ನಾನು ಹೇಳ್ತಾ ಇಲ್ಲ, ಇದು ಕಾನೂನಿನ ಪ್ರಕಾರನೇ ಇದೆ. ಮೀಸಲಾತಿ ಹೋಗುತ್ತೆ, ಒಬಿಸಿಗಳ ಮೀಸಲಾತಿ ಹೋಗುತ್ತೆ. ನಿಮಗೆ ನೆನಪಿರ್ಬೋದು, ನಿಮಗೆಲ್ಲ ನೆನಪಿರ್ಬೋದು ಸಹೋದರರೇ, ಸಹೋದರಿಯರೇ, ನಿಮ್ಗೆ ನೆನಪಿರ್ಬೋದು ಹಿಂದೊಂದು ದಿನ ಗರ್ವಾಪ್ಸಿ ಅಂತ ಕಾನೂನು ತಂದಿದ್ರು ಗೊತ್ತಾ? ಗರ್ವಾಪ್ಸಿ ಕಾನೂನು ತಂದಿದ್ರು ಗೊತ್ತಾ? ಗೊತ್ತಂದ್ರೆ ಗರ್ವಾಪ್ಸಿ ತಂದಿದ್ರು. ಆ ಗರ್ವಾಪ್ಸಿ ಕಾನೂನನ್ನು ಇವತ್ತು ಹಿಂಬಾಗಿಲಿನಿಂದ ಸಿಎಎ ಮುಖಾಂತರ ದಲಿತರನ್ನು, ಆನಂತರ ಲಿಂಗಾಯತರನ್ನು, ಬೌದ್ಧರನ್ನು, ಕ್ರಿಶ್ಚಿಯನ್ರನ್ನು, ಇಸಾಯಿಗಳನ್ನು, ಪಾರ್ಸಿಗಳನ್ನು ಇವತ್ತು ಮತ್ತೆ ಏನ್ ಮಾಡ್ತಾ ಇದ್ದಾರೆ, ಮತಾಂತರ ಮಾಡ್ಕೋತಾ ಇದ್ದಾರೆ. ಸಿಎಎದಲ್ಲಿ ಏನಾದ್ರೂ ಇವರಿಗೆ ಅವಕಾಶ ಮಾಡಿಕೊಟ್ರೆ ಏನ್ ಕೊಡ್ತಾರೆ ಸರ್ಟಿಫಿಕೇಟ್ ಇವರಿಗೆ? ಅಲ್ಲಿ ಹಿಂದೂ ಶರಣಾರ್ಥಿ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಏನ್ ಕೊಡ್ತಾರೆ? ಹಿಂದೂ ಶರಣಾರ್ಥಿ. ಹಿಂದೂ ಶರಣಾರ್ಥಿಯಪ್ಪ ಅಂತಂದ್ರೆ ಈ ಭಾರತ ದೇಶದ 2ನೇ ದರ್ಜೆಯ ನಾಗರಿಕ. ಅಲ್ಲಿ ಏನಾದ್ರೂ ಹಿಂದೂ ಶರಣಾರ್ಥಿ ಅಂತ ಸರ್ಟಿಫಿಕೇಟ್ ಕೊಟ್ರಪ್ಪ ಅಂತಂದ್ರೆ ಇಲ್ಲಿರುವಂತ ಬೌದ್ಧರಿಗೆ ಅಲ್ಲಿ ಅವ್ರ ಧರ್ಮ ಇರಂಗಿಲ್ಲ, ಅವ್ರಿಗೆ ಗೊತ್ತಿದೆ ಗರ್ವಾಪ್ಸಿ ಮಾಡ್ತಾ ಇದ್ದಾರೆ. ಇಲ್ಲಿರುವಂತ ಬೌದ್ಧರು ಯಾರು ಧರ್ಮ ಸ್ವೀಕಾರ ಮಾಡದಂದ್ರೆ ಇಲ್ಲಿರುವಂತ ದಲಿತರೇ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಇಲ್ಲಿರುವಂತ ಕ್ರಿಶ್ಚಿಯನ್ರು ಯಾರು ಧರ್ಮ ಸ್ವೀಕಾರ ಮಾಡಿದ್ದಾರೆ ಅಂದ್ರೆ ಅವ್ರು ದಲಿತರೇ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಅದ್ರ ಸಲುವಾಗಿ ದಲಿತರನ್ನು ಆ ಬೌದ್ಧ ಮತ್ತು ಕ್ರಿಶ್ಚಿಯನ್ ಧರ್ಮದಿಂದ ಮತ್ತೆ ಹಿಂದೂ ಧರ್ಮಕ್ಕೆ ತರಬೇಕಂತ ಅವ್ರ ಕಾನ್ಸೆಪ್ಟ್ ಇದೆ. ಅವ ಹೇಳ್ತಾನ್ರಿ ಅಮಿತ್ ಶಾ, ಕ್ರೋನೋಲಾಜಿ ಸಮಜ್ನಾಯ ಅಂತೆ. ಅರೆ ನಿನಗೆಟ್ಟು ಗೊತ್ತು ಕ್ರೋನೋಲಾಜಿ, ನಮಗೂ ಗೊತ್ತು ಕ್ರೋನೋಲಾಜಿ. ಕ್ರೋನೋಲಾಜಿ ಅಮಾರಿಗೂ ಪತಾ. ಅವ ಹೇಳ್ತಾನೆ ಕ್ರೋನೋಲಾಜಿ ಸಮಜ್ನ. ಅರೆ ಕ್ರೋನೋಲಾಜಿ ನಮಗೂ ಗೊತ್ತದೆ, ಯಾಕಂದ್ರೆ ನೀ ಬರೇ ತುಪ್ಪ ತಿಂದಿರ್ಬೋದು, ಇಷ್ಟು ಹುಷಾರಿದೆಯಲ್ಲ ನೀ, ಬರೇ ತುಪ್ಪ ತಿಂದು ಇಷ್ಟು ಹುಷಾರಿದೆಯೇ?